ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಾವು ಸಂಬಂಧಗಳನ್ನ ಬೆಸೆಯುತ್ತೇವೆ, ಮನಸ್ಸುಗಳನ್ನ ಕೂಡಿಸುತ್ತೇವೆ, ಪೋಷಕರ ಚಿಂತೆಗೆ ಸಮಾಧಾನ ಹೇಳುತ್ತೇವೆ. ದಂಪತಿ .com ಎಲ್ಲಾ ಸಮುದಾಯಗಳಿಗೋಸ್ಕರ. ಬೆಂಗಳೂರು, ಪುಣೆ ಹಾಗೂ ನಾಗ್ಪುರದ ನಂತರ ವಧುವರರ ಮಾಹಿತಿ ಕೇಂದ್ರ ದಂಪತಿ .com ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. ದಂಪತಿ .com ನಿಮ್ಮ ಜೀವನ ಸಂಗಾತಿಯ ಹುಡುಕಾಟ ಈಗ ತುಂಬಾ ಸುಲಭ. ಇಂದೇ ಭೇಟಿ ಕೊಡಿ ದಂಪತಿ .com ಕಚೇರಿಗೆ ಅಥವಾ ಲಾಗಾನ್ ಆಗಿ www.dampati.com ಗೆ. ದಂಪತಿ .com. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನ್ ಸುಷ್ಮಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ಹೀರಾಪುರದಲ್ಲಿ ಅದ್ದೂರಿಯಾಗಿ ಜರುಗಿದ ಲಕ್ಷ ದೀಪೋತ್ಸವ. ಸಾನ್ನಿಧ್ಯ ವಹಿಸಿದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು. ಸಾಹಿತಿ ಡಾಕ್ಟರ್ ಎಂಎಂ ಕಲಬುರಗಿ ಅವರ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ September 24 ಕಲಬುರಗಿಯ ಜಗತ್ ವೃತ್ತದಿಂದ ಪ್ರಾರಂಭ. ತಿಂಗಳ ಹಿಂದೆ ಕಾಣೆಯಾಗಿರುವ ಜೇವರ್ಗಿ ತಾಲೂಕಿನ ಹಾಲಗಡ್ಲ ಗ್ರಾಮದ ಮಹೇಶ್ ಕುಮಾರ್ ಎನ್ನುವ ಬಾಲಕ ಕಾಣೆಯಾದ ಮಗನ ಕುರಿತು ನ್ಯಾಯ ದೊರಕಿಸುವಂತೆ ತಂದೆಯ ಮನವಿ. ಬೀದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದಿಂದ ಹಲವು ಯೋಜನೆಗಳ ಘೋಷಣೆ. ರಾಜ್ಯದಲ್ಲೂ ಶೀಘ್ರ ಜಾರಿಗೆ ತರುವಂತೆ ವೀರ ಕನ್ನಡಿಗರ ಸೇನೆಯಿಂದ ಮನವಿ. ಕಲಬುರಗಿ ನಗರದ ಪ್ರಮುಖ ಸಮಸ್ಯೆಗಳ ಪರಿಹಾರ ಕುರಿತು ಚರ್ಚೆ. ಪಾಲಿಕಾ ಆಯುಕ್ತರಿಗೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಮನವಿ. ಕೇಂದ್ರ ಧೋರಣೆಗಳ ವಿರುದ್ಧ ನಿರಂತರ ಹೋರಾಟಕ್ಕೆ ದಸಂಸ ಸಜ್ಜು. ಜನಜಾಗೃತಿ ಮೂಡಿಸಲು ದಲಿತ ಸಂಘರ್ಷ ಸಮಿತಿ ನಿರ್ಧಾರ. ಅಂಗನವಾಡಿ ನೌಕರರ ರಾಜ್ಯ ಮಟ್ಟದ ಸಮಾವೇಶ. ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಪರಿಹಾರದ ಕುರಿತು ಚರ್ಚೆ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿಯ ಹೊರವಲಯದ ಹೀರಾಪುರ ಗ್ರಾಮದಲ್ಲಿ ನಿನ್ನೆ ಸಂಜೆ ಲಕ್ಷ ದೀಪೋತ್ಸವವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಹೀರಾಪುರ ಗ್ರಾಮದ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ನಿನ್ನೆ ಸಾಯಂಕಾಲ ಪರಮಪೂಜ್ಯ ಶ್ರೀಮದ್ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳು ಜಂಗಮವಾಡಿ ಮಠ ಕಾಶಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು.
ಕಡಗಂಚಿ ಶಾಂತಲಿಂಗೇಶ್ವರ ಮಠದ ಶ್ರೀ ಷಟಸ್ಥಲ ಬ್ರಹ್ಮ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು, ಬಡದಾಳ ತೇರಿನ ಮಠದ ಶ್ರೀ ಚನ್ನಮಲ್ಲ ಶಿವಾಚಾರ್ಯರು, ಚೌದಾಪುರಿ ಹಿರೇಮಠದ ರಾಜಶೇಖರ ಶಿವಾಚಾರ್ಯರು, ಪಾಳ ಕಟ್ಟಿಮನಿ ಸಂಸ್ಥಾನ ಮಠದ ಗುರುಮೂರ್ತಿ ಶಿವಾಚಾರ್ಯರು, ಓಂಕಾರ ಬೇನೂರಿನ ಮಹಾಲಿಂಗೇಶ್ವರ ಮಠದ ಸಿದ್ದರೇಣುಕ ಶಿವಾಚಾರ್ಯರು, ಜಳಕೋಟ ಕಟ್ಟಿಮನಿ ಸಂಸ್ಥಾನ ಮಠದ ಶಿವಾನಂದ ಶಿವಾಚಾರ್ಯರು ಹಾಗೂ ಸ್ಟೇಷನ್ ಬಬ್ಲಾದದ ರೇವಣಸಿದ್ಧ ಶಿವಾಚಾರ್ಯರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು. ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭವಾದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ವಹಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಮೀನಾಕ್ಷಿ ಮದನ್ ಕುಮಾರ್ ಬಂಡೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ನೂರಾರು ಜನ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಹೀರಾಪುರ ಗ್ರಾಮದ ಭಕ್ತಾದಿಗಳು ಭಾಗವಹಿಸಿದ್ದರು. ಸಾಹಿತಿ ಡಾಕ್ಟರ್ ಎಂಎಂ ಕಲಬುರ್ಗಿ ಅವರ ಹತ್ಯೆಯನ್ನು ಖಂಡಿಸಿ ದಿನಾಂಕ 24/9/2015 ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಎಂಎಂ ಕಲಬುರ್ಗಿ ಹತ್ಯೆ ವಿರೋಧಿ ಹೋರಾಟ ಸಮಿತಿ ಕಲಬುರ್ಗಿಯ ವತಿಯಿಂದ ದಿನಾಂಕ 24/9/2015 ಬೆಳಿಗ್ಗೆ 10:30 ಕಲಬುರ್ಗಿಯ ಜಗದ್ವೃತ್ತದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ದಣಿವರಿಯದ ಸಂಶೋಧಕ, ಸತ್ಯ ನಿಷ್ಠುರಿ, ವಚನಾನುಭವಿಗಳಾದ ಡಾಕ್ಟರ್ ಎಂಎಂ ಕಲಬುರ್ಗಿಯವರನ್ನು ಆಗಸ್ಟ್ 30 ದುಷ್ಕರ್ಮಿಗಳು ಹಣೆಗೆ ಗುಂಡಿಟ್ಟು ಕೊಂದಿದ್ದಾರೆ. ಈ ಕೃತ್ಯ ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯಲ್ಲ, ಇದು ಒಂದು ತತ್ವದ, ಸಿದ್ಧಾಂತದ, ಸಂಸ್ಕೃತಿಯ ಕೊಲೆ ಎಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಿ ಹೇಳಲಾಯಿತು. ನಿಜವಾದಂತಹ ಪ್ರಜಾಪ್ರಭುತ್ವದಲ್ಲಿ ಹಿಂಸೆ ಕೊಲೆಗೆ ಸ್ಥಾನ ಇರೋದಿಲ್ಲ, ಇರಬಾರ್ದು ಕೂಡ. ಹಿಂಸೆ ಕೊಲೆಗಳು ಪಾಳೆಗಾರಿ ವ್ಯವಸ್ಥೆಯ, ಬರ್ಬಾರಿಕ್ ವ್ಯವಸ್ಥೆಯ, ಕಿರಾತ ವ್ಯವಸ್ಥೆಯ ಸಂಕೇತಗಳು ಮತ್ತು ಅಲ್ಲಿ ನಡೀತಕ್ಕಂಥ ಘಟನೆಗಳು. ಒಂದು ಪ್ರಜಾಸತ್ತೆಯಲ್ಲಿ ಅತಿ ಹೆಚ್ಚಂದರೆ ಒಬ್ಬ ಎದುರಾಳಿ ಇರಬಹುದು, ವರ್ದಿ ಅಪೋನೆಂಟ್, ಸಮಟೈಮ್ಸ್ ಹಿ ಮೇ ನಾಟ್ ಬಿ ವರ್ದಿ, ಅನ್ವರ್ದಿ. ಆದರೆ ಇಲ್ಲಿ ವೈರಿಗೆ, ಶತ್ರುಗೆ ಅವಕಾಶ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ರಾಜ ಒಂದು ಗದ್ದುಗೆಗೆ ರಾಜ ಆಗಬೇಕಾದ್ರೆ ಇನ್ನೊಬ್ಬ ರಾಜ ನಾನು ಕೊಂದೇ ರಾಜ ಆಗಬೇಕಾಗ್ತಿತ್ತು. ಆದರೆ ಈಗ ಒಬ್ಬ ಮುಖ್ಯಮಂತ್ರಿ ಆಗಬೇಕು, ಒಬ್ಬ MLA ಆಗಬೇಕು, ಒಬ್ಬ ಯಾವುದೇ ಮಂತ್ರಿ ಆಗಬೇಕು ಅಥವಾ ಒಂದು ಪಂಚಾಯತ್ ಚೇರ್ಮನ್ ಆಗಬೇಕು ಅಂದರೆ ಹಿಂದಿರ್ತಕ್ಕಂಥ ಚೇರ್ಮನ್ನನ್ನು ಕೊಂದು ಚೇರ್ಮನ್ ಆಗುವ ಅವಶ್ಯಕತೆ ಇಲ್ಲ, ಮತ್ತೊಬ್ಬ ಮುಖ್ಯಮಂತ್ರಿಯನ್ನು ಕೊಂದು ಮುಖ್ಯಮಂತ್ರಿ ಆಗುವ ಅವಶ್ಯಕತೆ ಇಲ್ಲ. ಅದನ್ನು ಪ್ರಜಾಸತ್ತಾತ್ಮಕವಾಗಿ ಆತನನ್ನು ಸೋಲಿಸೋದ್ರ ಮೂಲಕ, ಜನಮಾನಸವನ್ನು ಗೆಲ್ಲೋದ್ರ ಮೂಲಕ ಇಲ್ಲಿ ತಾನು ಅಧಿಕಾರದ ಸ್ಥಾನವನ್ನು ಹಿಡೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪ್ರಜಾಸತ್ತೆಯಲ್ಲಿ ಯಾವುದೇ ಕೊಲೆಗೆ, ಹಿಂಸೆಗೆ, ದೌರ್ಜನ್ಯ ದಬ್ಬಾಳಿಕೆಗೆ ಅವಕಾಶ ಇಲ್ಲ, ಇರಬಾರ್ದು ಕೂಡ. ಆದರೆ ದುರಂತ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಯಾವ ನಾಡು ಹಿಂದೆ ಬುದ್ಧನ ಪ್ರಭಾವಕ್ಕೊಳಗಾಗಿತ್ತೋ, ಶರಣರ ದಾರಿಯಲ್ಲಿ ನಡೆದಿತ್ತೋ, ಸಂತರ ದಾರಿಯಲ್ಲಿ ನಡೆದಿತ್ತೋ, ದಾಸರ ದಾರಿಯಲ್ಲಿ ನಡೆದಿತ್ತೋ, ಆ ನಾಡಿನಲ್ಲಿ ದಿನ ಬೆಳಗಾದರೆ ಕೊಲೆಗಳಾಗ್ತಾ ಇವೆ. ಆಳುವ ಸರಕಾರಗಳು ಹಿಂಸಾರ ಬಸಮತಿ ಕೋಮುವಾದಿಗಳನ್ನು ನಿಯಂತ್ರಿಸುವ ಇಚ್ಛಾಶಕ್ತಿಯನ್ನ ತೋರಿಸುತ್ತಿಲ್ಲ. ಹತ್ಯೆ ನಡೆದು ತಿಂಗಳು ಸಮೀಪಿಸುತ್ತಿದ್ದರೂ ಹಂತಕರನ್ನು ಹಾಗೂ ಸಂಚುಕಾರರನ್ನ ಬಯಲಿಗೆಳೆಯಲಿಲ್ಲ. ಈ ಹಂತದಲ್ಲಿ ಸರ್ಕಾರ ಮಂದಗತಿ ಧೋರಣೆ ಕೈಬಿಟ್ಟು ಹಂತಕರ ಪತ್ತೆಗೆ ಇನ್ನಷ್ಟು ತುರ್ತು ಕ್ರಮ ಕೈಗೊಂಡು ಸತ್ಯಾಂಶ ಬಯಲಿಗೆಳೆದಲ್ಲಿ ಸರ್ಕಾರದ ಘನತೆ ಹೆಚ್ಚುತ್ತದೆ ಎಂದು ಇದೇ ವೇಳೆ ಅಭಿಪ್ರಾಯಪಡಲಾಯಿತು. 30ನೇ ತಾರೀಕಿಗೆ ಕೊಲೆ ನಡೀತು, 14ನೇ ತಾರೀಕಿನವರೆಗೂ ಒಂದು ಸಣ್ಣ ಸುಳಿವು ಸಿಗಲಿಲ್ಲ ಅಂತ ಆದ್ರೆ ಖಂಡಿತ ಇದು ಪೊಲೀಸ್ ಇಲಾಖೆಯ ವೈಫಲ್ಯ ಮತ್ತು ಸರ್ಕಾರದ ವೈಫಲ್ಯ, ಅದರಲ್ಲಿ ಎರಡು ಮಾತಿಲ್ಲ, ವೈಫಲ್ಯ. ಅವ್ರು ನಾವು ಕೇಳಿದಾಗೆಲ್ಲ ಸರ್ಕಾರ ಹೇಳ್ತದೆ ನಮಗೇನಂತ, ಇಲ್ಲ ನಾವು ಸ್ಪೀಡ್ ಮಾಡ್ತಾ ಇದ್ದೀವಿ, ನಾವು ಮಾಡ್ತೀವಿ. ಬಟ್ ನಾವಂತೀವಿ ಇದು ಸಾಕಾಗೋದಿಲ್ಲ, ನಿಮ್ಮ ಸ್ಪೀಡ್ ಸಾಕಾಗೋದಿಲ್ಲ. ಅದಕ್ಕೆ ನಾವು ಈ ಎಲ್ಲ ಸಂಘ ಸಂಸ್ಥೆಗಳು ಪತ್ರಿಕಾಗೋಷ್ಠಿಯ ಮೂಲಕ ಏನನ್ನು ಆಗ್ರಹ ಮಾಡ್ತಾ ಇದ್ದೀವಿ ಅಂದರೆ ಮೂರು ಅಂಶಗಳು ನಾವು ಇದರಲ್ಲಿ ಮನನ ಮಾಡಿದ್ದೀವಿ. ಒಂದನೇದು, MM ಕಲಬುರ್ಗಿಯವರ ಹಂತಕರನ್ನ ತಕ್ಷಣ ಪತ್ತೆ ಹಚ್ಚಲಿಕ್ಕೆ ನೀವು ಸಾಧ್ಯ ಆಗಬೇಕು, ಏನು ಮಾಡಬೇಕು, ವಿಶೇಷ ತನಿಖಾ ಸಮಿತಿಯನ್ನು ರಚನೆ ಮಾಡಬೇಕು. ವಿಶೇಷ ತನಿಖಾ ಸಮಿತಿ ಯಾಕಂತ ಕೇಳಿದ್ರೆ ಯಾರೋ ಪೊಲೀಸ್ ಆಫೀಸರ್ ಕಳಿಸ್ತಾರ, ಅವ್ರನ್ನ 4-8 ದಿನ ಕಲಬುರ್ಗಿಯವ್ರ ಮನೆಗೂ ಅದಕ್ಕೂ ಇದಕ್ಕೂ ಓಡಾಡ್ತಾರ, ಏನೂ ಸುಳಿವು ಸಿಗೋದಿಲ್ಲ,
ಹಂತಕರು ನಾವು ಇದರಲ್ಲಿ ಉಲ್ಲೇಖ ಮಾಡಿವಿ, ಹಂತಕರು ಮಾಸ್ಕ್ ಹಾಕೊಂಡು ಬಂದಿಲ್ಲ, ಹಂತಕರು ಬೇರೆ ರೂಪದಲ್ಲಿ ಬಂದಿಲ್ಲ, ಅವರು ನಡು ಹಗಲಲ್ಲಿ ಬಂದಾರ, ಬೆಳಕಿದ್ದಾಗ ಬಂದಾರ, 8:40 ಒಳಗೆ ಅವ್ರ ಮನೆಗೆ ಬಂದಾರ, ಮತ್ತು ಗೋಲಿ ಹೊಡೆದಾರ, ಶೂಟೌಟ್ ಮಾಡ್ಯಾರ, ನೆಟ್ಟಗೆ ಗಾಡಿ ಮೇಲೆ ಹೋಗ್ಬಿಟ್ಟಾರ. ಎಲ್ಲಿಯೂ ಅವರು ಸುರಾಗ ಬಿಟ್ಟು ಹೋಗಿಲ್ಲೇನು, ಸುಳಿವು ಬಿಟ್ಟಿಲ್ಲೇನು ಅಂದ್ರೆ, ನಮ್ಮ ಪೊಲೀಸ್ ಇಲಾಖೆಯ ಒಳಗೆ ತನಿಖೆ ಮಾಡುವಂಥ ಸಂಸ್ಥೆಗಳಿದಾವಲ್ಲ, ಇಷ್ಟು ದುರ್ಬಲ ಇದಾವೇನು ಹಂಗಿದ್ರ, ಯಾಕೆ ಇಲ್ಲಿ ತನ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಕಾರಣಕ್ಕಾಗಿನೇ ನಾವು ಇಡೀ ದೇಶದಲ್ಲಿ ನಡೆದಂಥ ಬೇರೆ ಬೇರೆ ವೈಚಾರಿಕ ಕೊಲೆಗಳನ್ನು ನೋಡಿದಾಗ ಪನ್ಸಾರೆ, ದಾಭೋಲ್ಕರ್ ಮತ್ತು MM ಕಲಬುರಗಿ ಇವರ ಮೂವರ ಕೊಲೆಗಳಲ್ಲೂ ಒಂದು ಸಾಮ್ಯತೆ ಅದ ಅನ್ನೋದನ್ನ ನಾವು ಗುರುತು ಮಾಡಿದ್ದೀವಿ. ಕಲಬುರಗಿಯವರ ಹತ್ಯೆ ಮಾಡಿದವರನ್ನು, ಅದರ ಹಿಂದಿರುವ ಸಂಚುಕೋರರನ್ನು ತಕ್ಷಣವೇ ಪತ್ತೆ ಹಚ್ಚಿ ಹತ್ಯಾ ಸಂಸ್ಕೃತಿಯ ಜಾಲವನ್ನು ಭೇದಿಸುವಂತೆ ಆಗ್ರಹಿಸಿ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಕಾಶಿನಾಥ್ ಅಂಬಲ್ಗಿ, RK ಹುಡುಗಿ ಹಾಗೂ ನೀಲಾ ಕೆ ಸೇರಿದಂತೆ ಇತರೆ ಸಾಹಿತಿಗಳು ಉಪಸ್ಥಿತರಿದ್ದರು. ಜೇವರ್ಗಿ ತಾಲೂಕಿನ ಹಾಲಗಡ್ಲ ಗ್ರಾಮದ ಶರಣಯ್ಯ ಹಿರೇಮಠ್ ಅವರ ತಮ್ಮ ಕಾಣೆಯಾದ ಮಗನ ಕುರಿತು ನ್ಯಾಯ ದೊರಕಿಸುವಂತೆ ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಾಲಗಡ್ಲ ಗ್ರಾಮದ ಶರಣಯ್ಯ ತಂದೆ ಸಿದ್ದರಾಮಯ್ಯ ಹಿರೇಮಠ್ ಎಂಬುವವರ ಮಗ ಸುರೇಶ್ ಕುಮಾರ್ ಎನ್ನುವ ಬಾಲಕ 1 ತಿಂಗಳ ಹಿಂದೆ ಕಾಣೆಯಾಗಿದ್ದು, ಈತನ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಅದಕ್ಕಾಗಿ ದಯಾಳುಗಳಾದ DSP ಅವರು ಸೂಕ್ತ ಕ್ರಮ ಕೈಗೊಂಡು ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕುಟುಂಬಸ್ಥರು ಹಾಸ್ಟೆಲ್ಗೆ ಹೋಗಿ ವಾರ್ಡನ್ಗೆ ವಿಚಾರ ಮಾಡ್ತಾರೆ, ಇಲ್ಲ ನಿಮ್ಮ ಮಗ ಎಲ್ಲಿ ಹೋಗಿದ್ದಾನೋ ನಮ್ಗೆ ಗೊತ್ತಿಲ್ಲ, ಸರಿ ಅವ್ನು ಲಗೇಜ್ ಆದರೂ ನೋಡೋಣ ಅಂತ ಹೇಳಿ ರೂಮ್ನೊಳಗೆ ಹೋಗಿ ಲಗೇಜನ್ನು ನೋಡಬೇಕಾದ್ರೆ ಆ ಲಗೇಜ್ನಲ್ಲಿ ಒಂದು ಪತ್ರ ಸಿಗುತ್ತೆ, ಆ ಹುಡುಗನ ಹ್ಯಾಂಡ್ ರೈಟಿಂಗ್ನಿಂದ ಒಂದು ಪತ್ರ. ಅದೇ ಸಂದರ್ಭ ಆ ಹಾಸ್ಟೆಲ್ಗೆ ಹೋಗೋದಕ್ಕಿಂತ ಮುಂಚೆ ವಾರ್ಡನ್ಗೆ ಫೋನ್ ಮಾಡಿ ಕೇಳಿದರೆ ಇದಾನೆ ನಿಮ್ಮ ಹುಡುಗ ಅಂತ ಹೇಳ್ತಾರೆ. ಇದರಲ್ಲಿ ನಾನು ಸುರೇಶ್ ಕುಮಾರ್, SH PUC ಸೆಕೆಂಡ್ ಇಯರ್, SB ಕಾಲೇಜ್, ಗುಲ್ಬರ್ಗ. ನನಗೆ ಹಾಸ್ಟೆಲ್ನಲ್ಲಿ ವಿಜಯ್ ಕುಲಕರ್ಣಿ ತುಂಬ ತೊಂದರೆ ಕೊಡುತ್ತಿದ್ದು, ನಿನ್ನೆ ರಾತ್ರಿ ವೇಳೆಯಲ್ಲಿ ತುಂಬ ತೊಂದರೆ ಕೊಟ್ಟು ಹೊಲಸು ಬೈದು ವಿಜಯ್ ಕುಲಕರ್ಣಿ ರೂಮ್ ನಂಬರ್ 53 ಹೀಗೆ ಅವನು ತೊಂದರೆಯಿಂದ ಬಹಳ ದೂರ ಹೋಗಿ ಸಾಯುತ್ತಿದ್ದೇನೆ. ಆದರೆ ಅವನಿಗೆ ತಕ್ಕ ಶಿಕ್ಷೆಯಾಗಬೇಕು, ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಇಂತಿ ನಿಮ್ಮ ಪ್ರೀತಿಯ ಮಗ ಸುರೇಶ್ ಕುಮಾರ್ ಅಂತ ಹೇಳಿ ಸಹಿ ಮಾಡಿ ಆ ತನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಅಲ್ಲೇ ಬ್ಯಾಗನ್ನು ಆ ರೂಮ್ನಲ್ಲಿಟ್ಟು ಈತ ಹೋಗಿಬಿಟ್ಟಿದ್ದಾನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಂದೋಲನ ಶ್ರೀಗಳು, ಗೋರಕ್ಷಾ ಸಮಿತಿ ಕಲಬುರಗಿಯ ರಾಜು ಭವಾನಿ, ಶ್ರೀರಾಮ ಸೇನೆಯ ಮಲ್ಲಿಕಾರ್ಜುನ್ ಡೋಲೆ ಹಾಗೂ ಕಾಣೆಯಾದ ಬಾಲಕನ ಪೋಷಕರು ಹಾಗೂ ಇತರರು ಉಪಸ್ಥಿತರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಾವು ಸಂಬಂಧಗಳನ್ನ ಬೆಸೆಯುತ್ತೇವೆ, ಮನಸ್ಸುಗಳನ್ನ ಕೂಡಿಸುತ್ತೇವೆ, ಪೋಷಕರ ಚಿಂತೆಗೆ ಸಮಾಧಾನ ಹೇಳುತ್ತೇವೆ. Dampati.com ಎಲ್ಲಾ ಸಮುದಾಯಗಳಿಗೋಸ್ಕರ. ಬೆಂಗಳೂರು, ಪುಣೆ ಹಾಗೂ ನಾಗ್ಪುರದ ನಂತರ ವಧುವರರ ಮಾಹಿತಿ ಕೇಂದ್ರ Dampati.com ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. Dampati.com
ನಿಮ್ಮ ಜೀವನ ಸಂಗಾತಿಯ ಹುಡುಕಾಟ ಈಗ ತುಂಬಾ ಸುಲಭ. ಇಂದೇ ಭೇಟಿ ಕೊಡಿ ದಂಪತಿ ಡಾಟ್ ಕಾಮ್ ಕಚೇರಿಗೆ ಅಥವಾ ಲಾಗಾನ್ ಆಗಿ www.dampati.com. ದಂಪತಿ ಡಾಟ್ ಕಾಮ್. ಬ್ರೇಕ್ನ ನಂತರ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಜಾರಿ ಮಾಡಿದ ಯೋಜನೆಗಳನ್ನು ಶೀಘ್ರವೇ ಒದಗಿಸುವಂತೆ ಮನವಿ ಮಾಡಲಾಯಿತು. ಬೀದಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಲಭ್ಯ ನೀಡಲೇಬೇಕು. ಬೀದಿ ವ್ಯಾಪಾರಿಗಳಿಗೆ ಮಳಿಗೆಗಳು ನಿರ್ಮಿಸಲೇಬೇಕು. ಬೀದಿ ವ್ಯಾಪಾರಿಗಳಿಗೆ ಮಾರುಕಟ್ಟೆ ನಿರ್ಮಾಣ ಮಾಡಲೇಬೇಕು. ವೀರ ಕನ್ನಡಿಗರ ಸೇನೆ ಹಾಗೂ ಬೀದಿ ವ್ಯಾಪಾರಿಗಳ ಸಂಘ ಜಂಟಿಯಾಗಿ ಕಲಬುರಗಿ ನಗರದಲ್ಲಿರುವ ಬೀದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಜಾರಿಗೆ ಮಾಡಿದ ಯೋಜನೆಗಳನ್ನು ಶೀಘ್ರವೇ ಒದಗಿಸುವಂತೆ ಮನವಿ ಮಾಡಿವೆ. ರಾಜ್ಯ ಸರ್ಕಾರವು ಬೀದಿ ಬದಿಯ ಮೇಲೆ ಕುಳಿತು ನಾಗರಿಕರ ಹಾಗೂ ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡು ತಮ್ಮ ಉಪಜೀವನ ನಡೆಸುತ್ತಿರುವ ಬೀದಿ ವ್ಯಾಪಾರಿಗಳ ಸಮಸ್ಯೆಗಳನ್ನು ಅರಿತು ಪರಿಹಾರ ಸೂಚಿಸುವಂತೆ ಮನವಿ ಮಾಡಲಾಯಿತು. ದಿನ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಹಾಗೂ ವೀರ ಕನ್ನಡಿಗರ ಸೇನೆಯ ಒಂದು ಜಂಟಿಯ ಸಂಯುಕ್ತ ನೇತೃತ್ವದಲ್ಲಿ ಇವತ್ತೇನು ನಾವು ಒಂದು ಈ ಕಲಬುರಗಿ ನಗರಕ್ಕೆ ಐಎಎಸ್ ಅಧಿಕಾರಿಗಳು ಬೇಕಂತೇಳಿ ಏನೋ ಒಂದು ಭಾಳಷ್ಟು ದಿನಗಳಿಂದ ಸರ್ಕಾರಕ್ಕೆ ಇವತ್ತು ಹೋರಾಟದ ಮುಖಾಂತರ ಮನವಿ ಸಲ್ಲಿಸಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೂಡ ನಮ್ಮ ಈ ಬೇಡಿಕೆಗೆ ಸ್ಪಂದಿಸಿ ಇವತ್ತು ನಮ್ಮ ಕಲಬುರಗಿ ನಗರವನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಐಎಎಸ್ ಅಧಿಕಾರಿಗಳನ್ನು ನೇಮಿಸಿಕೆಗಾಗಿ ನಾವು ಇವತ್ತು ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ. ಸರ್ಕಾರಕ್ಕೆ ಕೂಡ ಧನ್ಯವಾದ ಸಲ್ಲಿಸ್ತೀವಿ. ಅದೇ ರೀತಿ ಏನು ನಗರದ ಒಂದು ಈ ನಗರದಲ್ಲಿ ಬೀದಿ ಬದಿ ಮೇಲೆ ಕುಳಿತುಕೊಂಡು ಇವತ್ತು ದಿನನಿತ್ಯ ನಾಗರಿಕರು ಮತ್ತು ಒಂದು ಸಮಾಜ ಸೇವೆಯನ್ನು ಸಲ್ಲಿಸತಕ್ಕಂಥ ಬೀದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಹತ್ತು ಹಲವಾರು ಯೋಜನೆಗಳು ತಂದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಆಗಲಿ ಮಹಾನಗರ ಪಾಲಿಕೆಗಳಾಗಲಿ ಯಾವುದೇ ರೀತಿಯ ಒಂದು ಬೀದಿ ವ್ಯಾಪಾರಿಗಳಿಗೆ ಯೋಜನೆಗಳನ್ನು ದೊರೆಸಿಕೊಟ್ಟಿಲ್ಲ. ಹಾಗಾಗಿ ಬೀದಿ ವ್ಯಾಪಾರಿಗಳಿಗೆ ಏನದ ಒಂದು ಇವತ್ತು ಅವರು ವ್ಯಾಪಾರ ಮಾಡತಕ್ಕಂಥ ಒಂದು ಸ್ಥಳದ ಅವಕಾಶ ಮತ್ತು ಅವರಿಗೆ ಸ್ವಚ್ಛವಾದ ಕುಡಿಯುವ ನೀರಿನ ವ್ಯವಸ್ಥೆ, ಮಳಿಗೆಗಳ ವ್ಯವಸ್ಥೆ, ವಿದ್ಯುತ್ ದೀಪದ ವ್ಯವಸ್ಥೆ, ಈ ರೀತಿ ಇನ್ನೂ ಹತ್ತು ಹಲವಾರು ಯೋಜನೆಗಳನ್ನು ಇವತ್ತು ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಆ ಒಂದು ಬೀದಿ ವ್ಯಾಪಾರಿಗಳಿಗೆ ಒದಗಿಸಬೇಕಂತೇಳಿ ಇವತ್ತು ಬೇಡಿಕೆ ಇಟ್ಕೊಂಡು ಈಗಾಗಲೇ ಐಎಎಸ್ ಅಧಿಕಾರಿಗಳನ್ನು ಇವತ್ತು ಮನವಿ ನೀಡಿದ್ದೀವಿ. ಹಾಗಾಗಿ ಐಎಎಸ್ ಅಧಿಕಾರಿಗಳು ಕೂಡ ನಗರದಲ್ಲಿ ಒಂದು ಬೀದಿ ವ್ಯಾಪಾರಿಗಳ ಈ ಸಮಸ್ಯೆಗಳನ್ನು ತಾವು ಕೂಡ ಮೊದಲೇ ಗಮನಕ್ಕೆ ಬಂದಿದೆ. ಹೀಗಾಗಿ ತಕ್ಷಣವೇ ಈ ಒಂದು ಸೌಲಭ್ಯಗಳನ್ನು ನೀಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ತಕ್ಷಣವೇ ಮಹಾನಗರ ಪಾಲಿಕೆ ಆಯುಕ್ತರು ಶೀಘ್ರವೇ ಈ ಒಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾವು ಕೂಡ ಅವರನ್ನು ಮನವಿ ಮುಖಾಂತರ ಇವತ್ತು ಒಂದು ಮನವಿ ಮುಖಾಂತರವನ್ನು ಬೇಡ್ಕೊಳ್ತಾ ಇದ್ದೀವಿ. ಈ ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಜಗನ್ನಾಥ್ ಸೂರ್ಯವಂಶಿ, ರಾಜ್ಯಾಧ್ಯಕ್ಷ ಅಮೃತ್ ಪಾಟೀಲ್ ಸಿರ್ನೂರ್, ರಾಜ್ಯ ಉಪಾಧ್ಯಕ್ಷ ರವಿ ಒಂಟಿ, ಜಿಲ್ಲಾಧ್ಯಕ್ಷ ದತ್ತು ಭಾಸಗಿ, ಜಿಲ್ಲಾ ಉಪಾಧ್ಯಕ್ಷ ಸಿದ್ದು ಕಂದಗಲ್, ತಾಲೂಕಾಧ್ಯಕ್ಷ ಸಂತೋಷ್ ತಳವಾರ್ ಹಾಗೂ ವ್ಯಾಪಾರಸ್ಥರಾದ ಶಿವಕುಮಾರ್ ದೇವರ್ಮನಿ, ಸತೀಶ್ ರಾಠೋಡ್, ರಾಮು ಪೂಜಾರಿ, ಪ್ರಶಾಂತ್ ಚೌಹಾಣ್, ಹಣಮಂತ್ ಭಜಂತ್ರಿ, ಶ್ರವಣ್ ಬೆಡಜಿರ್ಗೆ ಸೇರಿದಂತೆ ಇತರೆ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಪ್ರಮುಖ ಸಮಸ್ಯೆಗಳ ಪರಿಹಾರ ಕುರಿತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಪಾಲಿಕಾ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಕಲಬುರಗಿ ನಗರದ ಪ್ರಮುಖ ರಸ್ತೆಗಳ ಅಗಲೀಕರಣ, ಅರ್ಧಕ್ಕೆ ನಿಂತ ರಸ್ತೆಗಳನ್ನು ಪೂರ್ಣಗೊಳಿಸುವುದು, ಪಾಲಿಕೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದು, ಪ್ರಮುಖ ರಸ್ತೆಗಳಲ್ಲಿ ಅಂಡರ್ ಪಾಸ್ ರಸ್ತೆಗಳನ್ನು ನಿರ್ಮಿಸುವುದು, ಶೌಚಾಲಯಗಳ ನಿರ್ಮಾಣ, ಕಸ ವಿಲೇವಾರಿ ಸೇರಿದಂತೆ ಇತರೆ ಹಲವಾರು ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಪರಿಹಾರ ಸೂಚಿಸುವಂತೆ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಮಹಾನಗರ ಪಾಲಿಕೆ ಐಎಎಸ್ ಅಧಿಕಾರಿಗಳ ಆಯುಕ್ತರಿಗೆ ನಾವು ಇವತ್ತೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಮನವಿ ಕೂಡ ಉದ್ದೇಶ ಏನಂತಂದರೆ, ಇವತ್ತು ಕಲಬುರಗಿ ನಗರದಲ್ಲಿ ಇರುವ ತೊಂದರೆಗಳು, ಆದರೆ ಇವತ್ತು ಯಾವ್ಯಾವ ರೀತಿಯಿಂದ ಆಯುಕ್ತರಿಗೆ ಗಮನಕ್ಕೆ ತಂದೇವೆ, ನಮ್ಮ ಗುಲ್ಬರ್ಗಾದಲ್ಲಿ ಇರುವ ಸಮಸ್ಯೆಗಳು ಯಾವುವು, ಮುಖ್ಯ ಕೆಲಸಗಳು ಯಾವು ಮಾಡಬೇಕಾದ್ರೆ, ಇವತ್ತು ಗುಲ್ಬರ್ಗಾದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಾದ್ರೆ ರಸ್ತೆ ಅಗಲೀಕರಣ ಮಾಡಬೇಕು, ಎರಡನೇದು ರಸ್ತೆಯಲ್ಲಿ ಅರ್ಧಕ್ಕೆ ನಿಂತೇವೆ ಅವು ಪೂರ್ಣ ಮಾಡಬೇಕು, ಮತ್ತು ಮಹಿಳೆಯರಿಗೆ ಪುರುಷರಿಗೆ ಏನು ರಸ್ತೆ ಮೇಲೆ ಶೌಚಾಲಯಗಳಿಲ್ಲ, ಮನೆಯಲ್ಲಿ ಶೌಚಾಲಯ ಮಾಡಬೇಕು ಮತ್ತು ಮನೆಗೆ ಹೋಗಿ ಶೌಚಾಲಯ ಮಾಡೋ ಪರಿಸ್ಥಿತಿ ಇವತ್ತು ಕಲಬುರಗಿ ನಗರದಲ್ಲಿದೆ. ಮತ್ತು ಸರ್ಕಾರದ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯಲ್ಲಿ ಸಿಸಿ ಕ್ಯಾಮ್ರಾ ಒಳಗೊಳಿಸಬೇಕು, ಮತ್ತು ಇವತ್ತು ಸುಮಾರು ಒಂದು 15 ಕಂಪ್ಲೇಂಟ್ಗಳು ಇವತ್ತು ನಾವು ಆಯುಕ್ತರಿಗೆ ನಾವು ಒಂದು ಮನವಿ ಮೂಲಕ ಕೊಟ್ಟಿದ್ದೇವೆ. ಇವತ್ತು ಮಹಾನಗರ ಪಾಲಿಕೆಯಲ್ಲಿ ನಡೆಯಿರುವ ಏವರ್ಗಳು ಮತ್ತು ಇರುವುದು ಮತ್ತು ಏನು ಭ್ರಷ್ಟಾಚಾರ ನಡೆದಿದೆ ಇವೆಲ್ಲ ಕೊನೆಡ ಇವತ್ತು ತಡೆ ಮಾಡಬೇಕಾದ್ರೆ ಇವತ್ತು ಐಎಎಸ್ ಅಧಿಕಾರಿಗಳಿಗೆ ನಾವು ಎಲ್ಲ
ವಿವರವಾಗಿ ತಿಳಿಸಿದ್ದೇವೆ. ನಾವು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನಲಯ ಇದೆ, ಸುಮಾರು ದುಡ್ಡು ಬಂದಿದೆ, ಆದರೆ ಇವತ್ತು ಯಾವುದೇ ರೀತಿ ಅಭಿವೃದ್ಧಿಗಳಿಲ್ಲ ಮತ್ತು ನಾಮಫಲಕಗಳಿಲ್ಲ. ಇಂತಿಂಥ ಕೆಲಸಗಳು ಇವತ್ತು ನಾವು ಮಹಾನಗರ ಪಾಲಿಕೆ ಆಯುಕ್ತರುಗಳಿಗೆ ನಾವು ಹೇಳಿದ್ದೇವೆ. ಆಯುಕ್ತರು ನಮಗೆ ಇವತ್ತು ಕೂಡಲೇ ಬಂಧಿಸಿದ್ದಾರೆ. ಕೂಡಲೇ ನಾನು ಇವತ್ತು ಬಂದಿದ್ದೀನಿ. ನಮ್ಮದು ಕೆಲಸಗಳು ಇವತ್ತು ನೋಡಿದರೆ, ನಾವು ಯಾತಿಗಿರದಲ್ಲಿರುವ ಸಿ ಓ ಆಗಿ ಕೆಲಸ ಮಾಡಿದಾಗ ಸರ್ಗೆ ನಾವು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೋಡಿದ್ದೇವೆ. ಇವರಿಗತ್ತು ನಾವು ಜೈ ಕನ್ನಡಿಗ ರಕ್ಷಣಾ ವೇದಿಕೆ ಮತ್ತು ಇವತ್ತು ಸಾರ್ವಜನಿಕರು ಅವ್ರ ಮೇಲೆ ನಮಗೆ ಭಾಳ ವಿಶ್ವಾಸ ಇದೆ. ಅವರು ಕೆಲಸ ಮಾಡ್ತಾರೆ ಮತ್ತು ಸಾರ್ವಜನಿಕರಿಗೆ ನ್ಯಾಯ ತೋರಿಸ್ತಾರೆ ಮತ್ತು ಕಲಬುರ್ಗ ಸುಂದರಕರಣ ಆಗಿ ಸುಂದರ ಆಗಿ ಕಲಬುರಗಿಯನ್ನು ಮಾಡಿಕೊಡ್ತಾರೆ. ಯಾಕಂದರೆ ಅವರು ಅಷ್ಟು ಅವ್ರ ಬಳಿ ಛಲ ಇದೆ, ಕೆಲಸ ಮಾಡೋ ಹುಮ್ಮಸ್ಸಿದೆ. ಅದಕ್ಕೆ ಇವತ್ತು ನಾವು ಎಲ್ಲ ಬೇಡಿಕೆಗಳು ಒಂದು 15 ಬೇಡಿಕೆಗಳು ಕೊಟ್ಟಿದೆ. 15 ಬೇಡಿಕೆ ಅವರಿಗೆ ಅವರು ಪೂರ್ಣ ಮಾಡ್ತಾರೆ. 15 ಬೇಡಿಕೆ ಅವರು ಈಡಿಸ್ತಾರೆ ಮತ್ತು ಕಲಬುರ್ಗಕ್ಕೆ ಸ್ವಚ್ಛತೆ ಕಲಬುರಗಿಯನ್ನು ಮಾಡಿ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತಂದೇ ನಾವು ಅವ್ರಿಗೆ ವಿಶ್ವಾಸ ಇಟ್ಟಿದ್ದೇವೆ. ಮುಂದಿನ ದಿನಗೆ ಅವರು ಮಾಲೀಕ ಅಂತಂದರೆ ಮುಂದಿನ ದಿನಗೆ ಅವ್ರು ಕೂಡ ಚರ್ಚೆಯನ್ನು ಮಾಡಿ ಮುಂದೆ ಯಾವ ರೀತಿ ನಾವು ಸಂಘಟನೆದವರು ಮುಂದೆ ಹೋರಾಟ ಮಾಡಬೇಕು ಮತ್ತು ಏನು ಪ್ರತಿಭಟನೆ ಮಾಡೋ ಮೂಲಕ ನಾವು ಮುಂದಿನ ದಿನಕ್ಕೆ ಸರಿಗೆ ಅವರಿಗೆ ನಾವು ಮಾಡಬೇಕಾಗುತ್ತದೆ, ಅನಿವಾರ್ಯ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಚಿನ್ ಫರ್ತಾಬಾದ್, ಕಾಶಿನಾಥ್ ಮಾಳಗಿ, ಸಂದೇಶ್ ಪವಾರ್, ಸತೀಶ್ ಫರ್ತಾಬಾದ್, ಸುರೇಶ್ ಹನಗುಂದಿ, ರಾಜಾರಾಮ್, ಅಣವೀರ್ ಎಸ್ ಪಾಟೀಲ್, ಸಂಜು ಗುತ್ತೇದಾರ್, ಶರಣು ಬಾಣೇಕರ್, ಶರಣು ಮಡಿವಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇಂದ್ರದ ಧೋರಣೆಗಳ ವಿರುದ್ಧ ನಿರಂತರ ಹೋರಾಟ ಮಾಡಿ ಜನಜಾಗೃತಿ ಮೂಡಿಸಲು ದಲಿತ ಸಂಘರ್ಷ ಸಮಿತಿ ನಿರ್ಧರಿಸಿದೆ. ಕೇಂದ್ರದಲ್ಲಿರುವ ಸದ್ಯದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸಂವಿಧಾನದ ಮೂಲ ಆಶಯಗಳಾದ ಜಾತ್ಯತೀತತೆ ಮತ್ತು ಸಮಾನತೆಗಳಿಗೆ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಹುದೊಡ್ಡ ಕೊಡಲಿ ಇಟ್ಟು ಬೀಳುತ್ತಿದ್ದು, ಈ ಧೋರಣೆಗಳ ವಿರುದ್ಧ ನಿರಂತರ ಹೋರಾಟ ಮಾಡುವ ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸವನ್ನು ನಿರಂತರವಾಗಿ ಮಾಡಲು ದಲಿತ ಸಂಘರ್ಷ ಸಮಿತಿ ನಿರ್ಧರಿಸಿದೆ ಎಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಎಲ್ಲ ಪ್ರಗತಿಪರ ಶಕ್ತಿಗಳನ್ನು, ವ್ಯಕ್ತಿಗಳನ್ನು ಯಾರು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೋ, ಯಾರು ವಿಚಾರವಾದವನ್ನು ಮಂಡಿಸ್ತಾ ಇದ್ದಾರೋ ಸಮಾಜದ ಮುಂದೆ, ಅವರೆಲ್ಲರನ್ನೂ ಒಟ್ಟುಗೂಡಿಸಿ ನಾವು ಇಂಥ ದುಷ್ಟಶಕ್ತಿಗಳ ವಿರುದ್ಧ ಎದುರುಗೊಳ್ಬೇಕಾದಂಥ ಒಂದು ಸ್ಥಿತಿ ಇದೆ. ಅದು ನಮಗೆಲ್ಲರಿಗೂ ಮನವರಿಕೆಯಾಗಿದೆ. ನಾವು ಆ ರೀತಿಯಲ್ಲಿ ಎಲ್ಲರನ್ನು ಒಳಗೊಂಡು ಒಂದು ಹೋರಾಟವನ್ನು ಮುಂದುವರಿಸತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ನಾವು ಈ 2 ದಿನದ ವಿಚಾರ ಸಂಕಿರಣ ಅಧ್ಯಯನ ಶಿಬಿರ ಮತ್ತು ನಮ್ಮ ಹೊಸ ಸಮಿತಿ ಏನು ರಚನೆ ಆಗಿದೆ ಅದರಲ್ಲಿ ನಾವು ನಿರ್ಣಯವನ್ನು ಕೈಗೊಂಡಿದ್ದೀವಿ. ಹಾಗಾಗಿ ನಾವು ನಿಮ್ಮ ಈ 2 ದಿನ ನಡೆದಂಥ ಕಲಬುರಗಿಯಲ್ಲಿ ನಡೆದಂಥ ಈ ಅಧ್ಯಯನ ಶಿಬಿರ ಮತ್ತು ಸರ್ವ ಸದಸ್ಯರ ಸಭೆಯ ಕಾರ್ಯಕ್ರಮಕ್ಕೆ ನಾವು ತಾವೆಲ್ಲರೂ ನೀಡಿರ್ತಕ್ಕಂಥ ಒಂದು ಬೆಂಬಲ ಮತ್ತು ತಮ್ಮ ಸಹಕಾರಕ್ಕೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕರೇಗೋಡು, ಮರಿಯಪ್ಪ ಹಳ್ಳಿ, ಕಮಲಾನಗರ್ ಸಿದ್ದಲಿಂಗಯ್ಯ, ಗಂಗನಂಜಯ್ಯ, ಶ್ರೀನಿವಾಸ್, ಶಿವಶರಣಪ್ಪ ಕುರ್ನಳ್ಳಿ, ಮಲ್ಲಿಕಾರ್ಜುನ್ ಬೆಣ್ಣೂರ್, ವೀರಲಿಂಗ ಕೇಶವ್, ಮರಿಯಪ್ಪ ಮೇತ್ರೆ, ಸಂತೋಷ್ ತೇಗ್ನೂರ್, ಭೀಮಾಶಂಕರ್ ತೇಲ್ಕರ್ ಹಾಗೂ ಗೋವಿಂದಪ್ಪ ಕೊಡಗು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಅಂಗನವಾಡಿ ನೌಕರರ ರಾಜ್ಯ ಮಟ್ಟದ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಐಸಿಡಿಎಸ್ ಯೋಜನೆಯ ಸಹಸ್ರಾರು ಕೋಟಿ ರೂಪಾಯಿ ಅನುದಾನ ಕಡಿತವನ್ನು ವಿರೋಧಿಸಿ ಐಸಿಡಿಎಸ್ ಅಂಗನವಾಡಿ ಉಳಿಸಿ ಸಮಯ ವಿಸ್ತರಣೆಯನ್ನು ಹಿಂಪಡೆಯಲು ಆಗ್ರಹಿಸಿ ಅಂಗನವಾಡಿ ನೌಕರರ ರಾಜ್ಯ ಮಟ್ಟದ ಸಮಾವೇಶವನ್ನು ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಎಐಯುಟಿಯುಸಿ ಕರ್ನಾಟಕದ ರಾಜ್ಯ ಉಪಾಧ್ಯಕ್ಷ ಕೆ ಸೋಮಶೇಖರ್ ಯಾದಗಿರಿ ಉದ್ಘಾಟಿಸಿದರು. ಅದು 2 ಗಂಟೆಗಳ ಕೆಲಸ ಮಾಡುವಂತ ಕೇಂದ್ರ ಸರ್ಕಾರದ ನಿಯಮಾವಳಿ ಇದೆ. ಇಡೀ ದೇಶದಲ್ಲಿ ಒಂದೂ ಇಲ್ಲ. 4 ಗಂಟೆಗಳ ಕಾಲ ನಮ್ಮನ್ನ ಮಧ್ಯಾಹ್ನ 4 ಗಂಟೆಗಳ ಕಾಲ ನಾವು ಕೇಂದ್ರದಲ್ಲಿ ಇರಲೇಬೇಕು ಅಂತ ಹೇಳ್ಬಿಟ್ಟು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅಧಿಕಾರಿಗಳಿಗೆ ಸುತ್ತೋಲೆಯ ಬಗ್ಗೆ ಅದಕ್ಕೆ ಮಾತ್ರ ಮಾಹಿತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿಯಾಗಿ ಒಂದು ಮೋಸ ರೀತಿಯಲ್ಲಿ ನಮ್ಮನ್ನ ದುರ್ಬಿಸ್ಕೊಳ್ತಾ ಇದ್ದಾರೆ. ಇದನ್ನ ವಾಪಸ್ ಪಡಿಬೇಕಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇರೋದು ಅತ್ಯಂತ ವೈಜ್ಞಾನಿಕವಾಗಿದೆ. ಇದೇ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ನಡೆಸಿರ್ತಕ್ಕಂತ ಒಂದು ಸಮೀಕ್ಷೆಗಳಲ್ಲಿ, ವೈದ್ಯರುಗಳು ನಡೆಸಿರ್ತಕ್ಕಂಥ ಸಮೀಕ್ಷೆಗಳಲ್ಲಿ, ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಏನೊಂದು PhD ಮಾಡ್ತಾ ಇದ್ದಾರೆ ಅವರು ನಡೆಸಿರ್ತಕ್ಕಂಥ ಸಮೀಕ್ಷೆಗಳಲ್ಲಿ ಏನ್ ಹೇಳ್ತಾ ಇದೆ, 4 ಗಂಟೆಗಳ ಕಾಲ ಅಂಗನವಾಡಿಯನ್ನು ದುಡಿಸ್ಕೊಳ್ತಾ ಇರೋದ್ರಿಂದ ಮಕ್ಕಳಿಗೂ ನಾವು ಮೋಸ ಮಾಡಿದಾಗೆ, ದುಡಿತಾ ಇರ್ತಕ್ಕಂಥ ನೌಕರರಿಗೆ ಸಹ ನಾವು ಮೋಸ ಮಾಡಿದಾಗೆ, ಹಾಗಾಗಿ ಇದನ್ನ 2 ಗಂಟೆಗಳಿಗೆ ಸೀಮಿತಗೊಳಿಸಬೇಕು ಅಂತ ಅವರು ವರದಿಗಳನ್ನು ಕೊಟ್ಟಿದ್ದಾರೆ.
ಆ ಎಲ್ಲ ವರದಿಗಳನ್ನು ನಾವು ನಮ್ಮ ರಾಜ್ಯದ ಇರ್ತಕ್ಕಂತಹ ನಮ್ಮ ಡೈರೆಕ್ಟರ್ ಇದ್ದಾರೆ ಅವರು ಮತ್ತು ಅದು ಹಿಂದಿರ್ತಕ್ಕಂತಹ ಸಚಿವರು ಗಮನಿಸಿದ ತೆಗೆದುಕೊಂಡು ಬಂದಿದ್ವಿ. ಇದನ್ನು ಕಡಿಮೆಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಸಂಘರ್ಷ ಸಮಿತಿಯನ್ನು ಮಾಡ್ಕೊಂಡ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ಅನೇಕ ಹೋರಾಟಗಳನ್ನು ಬೆಳೆಸಿದ್ವಿ. ಬರೋ ದಿನಗಳಲ್ಲಿ ಆ ಸಂಘರ್ಷ ಸಮಿತಿಯ ಹೋರಾಟಗಳನ್ನು ಸಹ ನಾವು ಕೈಗೆತ್ತಿಕೊಂಡು ಅವರೆಲ್ಲರೂ ಜೆತ್ತದ ಸಾಲೆಯನ್ನು ಹೋಗಿ ಮುಂದೆ ಹೋಗ್ಬಿಟ್ಟು ಈ 4 ಗಂಟೆಗಳೇನಿದೆ ಅದನ್ನು 2 ಗಂಟೆಗೆ ಇಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಚಿವರನ್ನು ಸಹ ಭೇಟಿಯಾಗಿಬಿಟ್ಟು ಒತ್ತಡವನ್ನು ಹಾಕ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಹಂತ ಹಂತದ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ವಿ. ಇದಕ್ಕೆಲ್ಲ ಸ್ಫೂರ್ತಿ ಅಂತ ಹೇಳಿದ್ರೆ ನಮ್ಮ ಆಲ್ ಇಂಡಿಯಾ UPUC ಅಂತ ಈ ಒಂದು ಕೇಂದ್ರ ಕಾರ್ಮಿಕ ಸಂಘಟನೆ ಇದೆ, AIUPUC ಬೆನ್ನಲ ಮೇಲೆ ನಿಂತ್ಕೊಂಡ್ಬಿಟ್ಟು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರ ಸಂಘಟನೆಯ ಒಂದು ಹೋರಾಟವನ್ನ ಬಲಗೊಳಿಸ್ತಾ ಇದೆ. SUCIC ಕಲಬುರಗಿಯ ಜಿಲ್ಲಾ ಕಾರ್ಯದರ್ಶಿ HV ದಿವಾಕರ್ ಹಾಗೂ AIMSS ಕರ್ನಾಟಕದ ರಾಜ್ಯ ಕಾರ್ಯದರ್ಶಿ ಅಪರ್ಣಾ BR ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಅಂಗನವಾಡಿ ನೌಕರರ ಸಂಘದ ಗೌರವಾಧ್ಯಕ್ಷ KV ಭಟ್, ರಾಜ್ಯ ಉಪಾಧ್ಯಕ್ಷೆ ಡಿ ಉಮಾದೇವಿ ಹಾಗೂ AIUTUCಯ ರಾಜ್ಯ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ್ HV ಭಾಷಣ ಮಾಡುವ ಮೂಲಕ ಅಳಲನ್ನ ತೋಡಿಕೊಂಡರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಗನವಾಡಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ರಮಾ TV ವಹಿಸಿದ್ದರು. 100+ ಅಂಗನವಾಡಿ ಕಾರ್ಯಕರ್ತೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿಯ ಹೀರಾಪುರದಲ್ಲಿ ಅದ್ದೂರಿಯಾಗಿ ಜರುಗಿದ ಲಕ್ಷ ದೀಪೋತ್ಸವ, ಸಾನ್ನಿಧ್ಯ ವಹಿಸಿದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು. ಸಾಹಿತಿ ಡಾಕ್ಟರ್ MM ಕಲಬುರಗಿ ಅವರ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ September 24 ಕಲಬುರಗಿಯ ಜಗತ್ ವೃತ್ತದಿಂದ ಪ್ರಾರಂಭ. ತಿಂಗಳ ಹಿಂದೆ ಕಾಣೆಯಾಗಿರುವ ಜೇವರ್ಗಿ ತಾಲೂಕಿನ ಹಾಲಗಡ್ಲ ಗ್ರಾಮದ ಮಹೇಶ್ ಕುಮಾರ್ ಎನ್ನುವ ಬಾಲಕ ಕಾಣೆಯಾದ ಮಗನ ಕುರಿತು ನ್ಯಾಯ ದೊರಕಿಸುವಂತೆ ತಂದೆಯ ಮನವಿ. ಬೀದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದಿಂದ ಹಲವು ಯೋಜನೆಗಳ ಘೋಷಣೆ, ರಾಜ್ಯದಲ್ಲೂ ಶೀಘ್ರ ಜಾರಿಗೆ ತರುವಂತೆ ವೀರ ಕನ್ನಡಿಗರ ಸೇನೆಯಿಂದ ಮನವಿ. ಕಲಬುರಗಿ ನಗರದ ಪ್ರಮುಖ ಸಮಸ್ಯೆಗಳ ಪರಿಹಾರ ಕುರಿತು ಚರ್ಚೆ, ಪಾಲಿಕಾ ಆಯುಕ್ತರಿಗೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಮನವಿ. ಕೇಂದ್ರ ಧೋರಣೆಗಳ ವಿರುದ್ಧ ನಿರಂತರ ಹೋರಾಟಕ್ಕೆ ದಸಂಸ ಸಜ್ಜು, ಜನಜಾಗೃತಿ ಮೂಡಿಸಲು ದಲಿತ ಸಂಘರ್ಷ ಸಮಿತಿ ನಿರ್ಧಾರ. ಅಂಗನವಾಡಿ ನೌಕರರ ರಾಜ್ಯ ಮಟ್ಟದ ಸಮಾವೇಶ, SM ಪಂಡಿತ್ ರಂಗಮಂದಿರದಲ್ಲಿ ಪರಿಹಾರದ ಕುರಿತು ಚರ್ಚೆ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಈ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಾವು ಸಂಬಂಧಗಳನ್ನ ಬೆಸೆಯುತ್ತೇವೆ, ಮನಸ್ಸುಗಳನ್ನ ಕೂಡಿಸುತ್ತೇವೆ, ಪೋಷಕರ ಚಿಂತೆಗೆ ಸಮಾಧಾನ ಹೇಳುತ್ತೇವೆ. Dampati.com ಎಲ್ಲಾ ಸಮುದಾಯಗಳಿಗೋಸ್ಕರ. ಬೆಂಗಳೂರು, ಪುಣೆ ಹಾಗೂ ನಾಗ್ಪುರದ ನಂತರ ವಧುವರರ ಮಾಹಿತಿ ಕೇಂದ್ರ Dampati.com ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. Dampati.com ನಿಮ್ಮ ಜೀವನ ಸಂಗಾತಿಯ ಹುಡುಕಾಟ ಈಗ ತುಂಬಾ ಸುಲಭ. ಇಂದೇ ಭೇಟಿ ಕೊಡಿ Dampati.com ಕಚೇರಿಗೆ ಅಥವಾ ಲಾಗಾನ್ ಆಗಿ www.dampati.com ಗೆ. Dampati.com.